ಓಂ ಘಂ ಗಣಪತಾಯೇ ನಮಃ ಶ್ರೀ ಗುರುದೇವರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಹಿಂದೂ ನಾನು ನಿಮಗೆ ಒಂದು ಬಿಳಿಯ ಹಾಳೆಯಲ್ಲಿ ನಿಮ್ಮ ಮತ್ತು ಅವರ ಹೆಸರನ್ನು ಬರೆದು ಸೇರಿಸ್ತಾ ಅದನ್ನು ಯಾವ ರೀತಿ ವಶೀಕರಣ ಮಾಡ್ಬೋದು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹೇಗೆ ಅಂದರೆ ಮುಂದೆ ನಾನೇನು ವೀಡಿಯೋಸ್ ಬಿಡ್ತೀನಿ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಬನ್ನಿ ಅದರ ವಿಧಿ ವಿಧಾನ ತಿಳ್ಕೊಣ ಸ್ನೇಹಿತರೆ ಮೊದಲನೆಯದಾಗಿ ಇದಕ್ಕೆ ಒಂದು ಬಿಳಿಯ ಹಾಳೆ ತಗೊಳ್ಳಿ ಮತ್ತು ಒಂದು ಕೆಂಪು ಪೆನ್ನು ತಗೊಳ್ಳಿ ಆ ಬಿಳಿಯ ಹಾಳೆ ಮೇಲೆ ಮೊದಲಿಗೆ ಅವರ ಹೆಸರನ್ನು ಬರೆಯಿರಿ ಮತ್ತು ಅದರ ಕೆಳಗಡೆ ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನು ಬರೆಯಿರಿ ಮತ್ತು ಅದನ್ನು ನಿಮ್ಮ ಮುಂದೆ ಅಂದರೆ ನೀವು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ನಿಮ್ಮ ಮುಂದೆ ಅದನ್ನು ಹಿಡಿದಾ ಅದಕ್ಕೆ ಸ್ವಲ್ಪ ಹರಿಶಿಣ ಕುಂಕುಮ ಹಚ್ಚಿ ಅಚ್ಚಿ ಆದ ಮೇಲೆ ಅದಕ್ಕೆ ಗಂಧದ ಕಡ್ಡಿ ಬೆಳಗ್ಗೆ ಎರಡು ಬೆಳಗ್ಗೆ ಆದ ಮೇಲೆ ನಾನು ಏನು ಮಂತ್ರ ಕೊಡ್ತೀನಿ ಆ ಮಂತ್ರ ಸಾವಿರದ ಎಂಟು ಸಾರಿ ಪಠನೆ ಮಾಡಬೇಕಾಗುತ್ತೆ ಗುರುವಾರದ ದಿನ ಸಮಯ ಬೆಳಿಗ್ಗೆಯಿಂದ ಸಂಜೆ ತನಕ ಯಾವಾಗಾದರೂ ಮಾಡಿ ಸೂರ್ಯ ಉದಯ ಆದಮೇಲೆ ಸೂರ್ಯ ಮುಳುಗೋ ತನಕ ಯಾವಾಗ ಬೇಕಿದ್ದರೂ ಈ ಕ್ರಿಯೆ ಮಾಡಬಹುದು ಎಲ್ಲ ಮುಗಿದ ಮೇಲೆ ಆ ಪೇಪರನ್ನು ಫೋಲ್ಡ್ ಮಾಡಿ ನಿಮ್ಮ ಜೀಬಲ್ಲಿ ಇಪ್ಪತ್ನಾಲ್ಕು ಗಂಟೆ ಇಟ್ಕೊಳ್ಳಿ ಇಪ್ಪತ್ತ್ನಾಲ್ಕು ಗಂಟೆ ಹಿಟ್ಟಾದ ಮೇಲೆ ಆ ಬಿಡಿಯ ಹಾಳೆಯನ್ನು ಆ ಪೇಪರನ್ನು ತೆಗೆದುಕೊಂಡು ಹೋಗಿ ಯಾವುದಾದ್ರೂ ಅರಳಿ ಮರದ ಕೆಳಗಡೆ ಬುಡದಲ್ಲಿ ಹುದ್ದಾಕಿ ಅಷ್ಟೆ ಅಷ್ಟು ನೀವು ಮಾಡಿದರೆ ಸಾಕು ಸ್ನೇಹಿತರೆ ಕಾಲಕ್ರಮೇಣ ಅವರು ನಿಮಗೆ ವಶೀಭೂತರಾಗ್ತಾ ಬರ್ತಾರೆ ಈ ಕ್ರಿಯೆಗೆ ಆ ದಿವ್ಯ ಮಂತ್ರ ಯಾವುದು ಅಂದರೆ ಹೇಳ್ತೀನಿ ನೋಡಿ ಓಂ ಲಕ್ಕಿಂ ಲಕ್ಕಿಂ ಹಮ್ಮುಖಿ ಮಂ ವಶಂ ಕುರುಕುರು ಸ್ವಾಹ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ಲಕ್ಕಿಂ ಲಕ್ಕಿಂ ಹಮ್ಮುಖಿ ಮಂ ವಶಂ ಕುರುಕುರು ಸ್ವಾಹ ಈ ರೀತಿಯಾಗಿ ನೀವು ಮಾಡಿದ್ದೆ ಹಾದಲ್ಲಿ ನಿಮ್ಮ ಪ್ರೀತಿ ನಿಮ್ಮ ಕೈ ಬಿಟ್ಟು ಹೋಗಲ್ಲ ಲೈಫ್ ಲಾಂಗ್ ನಿಮ್ಮ ಜೋಡಿನೇ ಸಂತೋಷವಾಗಿ ಇರ್ತಾರೆ ಮಾಡಿ ಎಲ್ಲರಿಗೂ ಒಳ್ಳೆಯದು